ಎಸ್ ಪುರುಷೋತ್ತಮ್ ಬಂದಿದ್ದಾರೆ. ಕಳಿಸಿ. ಬನ್ನಿ ಸರ್. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಸಿದ್ಧ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಏನು ತರಿಸ್ಲಿ? ಕಾಫಿ ತರಿಸ್ಲಾ? ಒಂದು ಲೋಟ ವಿಷ ತರಿಸಿ. ಅಚ್ಚಿಗಲ್ವ ನಿಮ್ಮ ಆಫೀಸ್ನಲ್ಲಿ? ಅದಕ್ಕೂ ಸಕ್ಕರೆ ಬೆರೆಸಿದ್ರೆ ಕಾಫಿ ಎಷ್ಟು ಟೇಸ್ಟ್ ಇರಲ್ವಂತೆ. ದಯವಿಟ್ಟು ಕೂತ್ಕೊಳ್ಳಿ. ನಾನಿಲ್ಲಿ ಸುನೀತಾ ವಿಚಾರ ಕೇಳಕ್ಕೆ ಬಂದಿದ್ದೀನಿ. ಆಯ್ತು ಬಿಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅರ್ಥ ಆಯ್ತು ನನಗೆ ಆಫೀಸ್ ವಿಷಯ ತಮ್ಕಿವಿವರೆಗೂ ಬಿದ್ದಿದೆ ಅಂತ. ನಾನು ಯಾಕೆ ಕಾಫಿ ಆಫರ್ ಮಾಡಿದೆ ನಿಮಗೆ ಅಂದರೆ, ನೀವು ತುಂಬ ಕಾಫಿ ಪ್ರಿಯರು ಅಂತ ಸುನೀತಾ ಹೇಳ್ತಾ ಇದ್ವಿ. ಓ, ಇನ್ನೂ ಏನೇನು ಹೇಳಿ ಹೇಳ? ಏನೇನು ತಿಳ್ಕೊಂಡಿದ್ದೀರಿ ನಮ್ಮನೆ ವಿಷಯನ? ನಮ್ಮಪ್ಪ ರಾಕ್ಷಸ, ಹಿಟ್ಲರು, ಡಿಕ್ಟೇಟರು ಅಂತೆಲ್ಲ ಹೇಳಿರ್ತಾಳೆ. ಅಷ್ಟು ಸಾಕಲ್ಲ ನಿಮ್ಮಂಥವ್ರಿಗೆ. ಯಾಕೆ ಹಾಗೆ ಅಂದ್ಕೊಳ್ತೀರಿ? ಸುನೀತಾ ಅಂತವಳಲ್ಲ. ಬಹಳಷ್ಟು ತಿಳ್ಕೊಂಡಿದ್ದೀರಿ ಸುನೀತಾ ಬಗ್ಗೆ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮೊದಲು ಹುಟ್ಟಿದ ಕಿವಿಗಿಂತ ಆಮೇಲೆ ಹುಟ್ಟಿದ ಕೋಡ ಹೆಚ್ಚು ಅಂತ. ನಾನು ಅವಳ ಅಪ್ಪ, ಹುಟ್ಟಿದಾಗಿಂದ ನೋಡಿದ್ದೀನಿ ಅವಳನ್ನ. ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅನ್ನ ನಾನು. ಆದರೆ ನೀವು ಅಪ್ಪ ಅನ್ನೋ ಪೋಸ್ಟಿಂದ ಅವಳನ್ನು ನೋಡಿದ್ದೀರಿ. ನೀವು ಸಹ್ಯ ಹೇಸಿಗೆ ಆಗುತ್ತೆ ನನಗೆ. ನೋಡ್ರಿ, ನನಗೆ ಸುತ್ತು ಬಳಸಿ ಮಾತನಾಡೋ ಅಭ್ಯಾಸ ಇಲ್ಲ. ನೇರವಾಗಿ ಕೇಳ್ತಾ ಇದ್ದೀನಿ, ನಿಮಗೂ ಸುನೀತಾಗೂ ಏನು ಸಂಬಂಧ? ಹೇಳಿ ಸ್ವಾಮಿ. ತಾವು ನನ್ನನ್ನು ಕೂಗಿದ್ರು ಅಥವಾ ಸಂಬೋಧಿಸಿದ್ರು? ತಲಹರಟೆ ಅಂತಂದು. ನನಗೆ ನಿಮ್ಮ ಹತ್ರ ತಲಹರಟೆ ಮಾಡೋ ಅಷ್ಟು ಪುರುಸೊತ್ತಿಲ್ಲ. ನನಗೆ ಉತ್ತರ ಬೇಕು. ಹೇಳಿ, ಏನು ಸಂಬಂಧ? ಒಂದು ಆಫೀಸ್ನಲ್ಲಿ ಬಾಸ್ಗೂ ಕೆಲಸ ಮಾಡೋರ್ಗೆ ಏನು ಸಂಬಂಧ ಇರುತ್ತೋ ಆ ಸಂಬಂಧ. ನಿಮ್ಮ ಆಫೀಸ್ನಲ್ಲಿ ನೂರಾರು ಜನ ಕೆಲಸ ಮಾಡ್ತಾರೆ, ಅದರಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ. ಎಲ್ಲರ ಜೊತೆಗೂ ಇದೇ ಥರ ಸಂಬಂಧನ? ಹಾಗಿದ್ದ ಮೇಲೆ ನಿಮ್ಮಿಬ್ಬರ ಬಗ್ಗೆನೇ ಯಾಕ್ರಿ ಇಷ್ಟೊಂದು ಕತೆಗಳು? ಯಾಕ್ರಿ ಎಲ್ಲರೂ ನಿಮ್ಮಿಬ್ಬರ ಬಗ್ಗೆನೇ ಆಡ್ಕೋತಾರೆ? ಆಡೋರ್ ಬೈ ಮುಚ್ಚಕ್ಕಾಗತ್ತಾ? ಈ ಮಾತಾಡಕ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಹೆಚ್ಚು ಕಡಿಮೆ ನನ್ನ ವಯಸ್ಸು, ಹುಡುಗಿರ್ ಚಪ್ಪಲ ನಿಮ್ಗೆ. ಸುನೀತಾ ವಯಸ್ಸಿನ ಹುಡುಗಿಯರಿಗೆ ಕೆನ್ನೆಗೆ ಬಿಗಿದು ಬುದ್ಧಿ ಹೇಳಬೇಕಾದವನು ನೀನು ಅಂತದ್ರಲ್ಲಿ ದೂರು ಕಂಪನಿ ಮಜಾ ಅಸಹ್ಯ. ನಿಮಗೆಲ್ಲ ಆತ್ಮಸಾಕ್ಷಿ ಪಾಪ ಪ್ರಜ್ಞೆ ಅನ್ನೋದೇನಾದ್ರು ಇದೆಯಾ? ಯಾವನವ್ರು ಹೊರಗಡೆ ದೇಶದವನು ಕಾಸನ್ನು ಬಿಸಾಕ್ತಾನೆ, ನೀವು ಅದರ ಆಸೆಗೋಸ್ಕರ ನಿಮ್ಮ ನೀವೇ ಮಾರ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆಲ್ಲ ಎಳೆ ವಯಸ್ಸಿನ ಹುಡುಗಿರೇ ಬೇಕು. ಅವ್ರಿಗೂ ಹಣದ ಆಸೆ ಹುಟ್ಟಿಸ್ತೀರಿ, ನೈತಿಕ ಭ್ರಷ್ಟತೆಯನ್ನು ಕಲಿಸ್ತೀರಿ. ಬೇಕಾದಾಗ ಬಳಸ್ಕೊಂಡು ಊಟ ಮಾಡಿದ ಬಾಳೆ ಎಲೆ ಥರ ಮುದ್ರೆ ಬಿಸಾಕ್ಬಿಡ್ತೀರಿ. ಸುನೀತಾ ನನ್ನ ಮಗಳು, ನಿಜ ನನ್ನ ಮಾತು ಕೇಳೋದಿಲ್ಲ, ಎದುರುತ್ತರ ಕೊಡ್ತಾಳೆ. ನಿಜ ನಾ ಹೇಳಿದ್ದಕ್ಕೆ ವಿರುದ್ಧವಾಗಿ ನಡ್ಕೋತಾಳೆ, ಅದು ನಿಜ. ಆದರೆ ಸುನೀತಾ ನನ್ನ ಮಗಳು, ಅವಳಿಗೂ ಒಂದು ಭವಿಷ್ಯ ಅನ್ನೋದಿದೆ. ಅವಳನ್ನೇ ನಿಲ್ಲಿಸ್ಕೊಂಡು ಕೇಳೋಣ ಅಂದರೆ ಏನು ರಂಪ ಆಗತ್ತೋ ಅನ್ನೋ ಹೆದರಿಕೆ. ಅದಕ್ಕೆ ನಿಮ್ಮವ್ರಿಗೂ ಬರುವಂಥ ಪರಿಸ್ಥಿತಿ ಬಂದಿತ್ತು. ಯಾವ ತಂದೆಗೂ ಇಂಥ ದುಸ್ಥಿತಿ ಬರಬಾರ್ದು. ಮಗಳ ದುರಂತನ ಕಣ್ಣೆದುರಿಗೆ ನೋಡುವಂಥ ದೌರ್ಭಾಗ್ಯ ಸಿಗಬಾರ್ದು. ಮುಟ್ಬೇಡಿ. ನಿಮ್ಮಂಥವರು